ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಯುನಿಕ್ ಸ್ಕೂಲ್ ನೇಮ್ಸ್, ಯುನಿಕ್ ಸ್ಕೂಲ್ ನೇಮ್ಸ್. ಮಕ್ಕಳಿಗಾಗಿ ಓದಲು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ತರಹದ ಸಾಮಗ್ರಿಗಳ ಬೃಹತ್ ಮಳಿಗೆ ಈಗ ಒಂದೇ ಸೂರಿನಡಿಯಲ್ಲಿ ನಿಮ್ಮ ಕಲಬುರಗಿ ನಗರದ ಎಂಬಿ ನಗರ್ ಮೇನ್ ರೋಡ್ ನಲ್ಲಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಗ್ರೀನ್ ವೈಟ್ ಬ್ಲಾಕ್ ಬೋರ್ಡ್ ಗಳು, ನೋಟಿಸ್ ಬೋರ್ಡ್, ಸಿರಾಮಿಕ್ ಗ್ರೀನ್ ಮತ್ತು ವೈಟ್ ಬೋರ್ಡ್ ಗಳು, ಸ್ಕಾಲರ್ ಕಂಪನಿಯ ಮ್ಯಾಗ್ನೆಟಿಕ್ ಬೋರ್ಡ್ ಲಭ್ಯವಿದೆ. ವರ್ಧಮಾನ್ ಐಕ್ಯೂ ಟಾಯ್ಸ್, ಓಕೆ ಪ್ಲೈ, ಪ್ರಗತಿ ಸಿಸ್ಟಮ್, ನ್ಯೂಸ್ ಪೇಪರ್ ಮತ್ತು ಬುಕ್ ಗಳ ಸ್ಟ್ಯಾಂಡ್ ಗಳು, ಸ್ಕೂಲ್ ಡೆಕ್ಸ್, ಪೋಡಿಯಂ, ಇಜಲ್ ಸ್ಟ್ಯಾಂಡ್, ಇಂಜಿನಿಯರಿಂಗ್ ಡ್ರಾಯಿಂಗ್ ಸ್ಟ್ಯಾಂಡ್, ಪ್ರೊಜೆಕ್ಟರ್ ಮತ್ತು ಇನ್ನೂ ಅನೇಕಾನೇಕ ವಸ್ತುಗಳ ಭಂಡಾರ ನಮ್ಮಲ್ಲಿ ದೊರೆಯುತ್ತದೆ. ಸಣ್ಣ ಮಕ್ಕಳಿಗಾಗಿ ಜ್ಞಾನ ದರ್ಶನ ಹಾಗೂ ದೈಹಿಕ ಮನೋರಂಜನೆಯ ಜೊತೆಗೆ ಜಾರುವ ಬಂಡಿ ವಿಶೇಷವಾಗಿ ನಮ್ಮ ಸ್ಟೋರ್ಸ್ ನಲ್ಲಿ ಸಿಗುತ್ತದೆ. ಚಿಕ್ಕ ಮಕ್ಕಳ ಕುದುರೆ ಆಟಿಕೆ ಮತ್ತು ಸೈಕಲ್ ಗಳು ಲಭ್ಯ. ಖರೀದಿಸಲು ತಪ್ಪದೆ ಭೇಟಿ ಕೊಡಿ ಯುನಿಕ್ ಸ್ಕೂಲ್ ನೀಡ್ಸ್, ಎಂಬಿ ನಗರ್ ಮೇನ್ ರೋಡ್, ಕಲಬುರಗಿ. ನಿಮ್ಮ ಮಕ್ಕಳ ಆಟ ಪಾಠದ ನೀಡ್ಸ್ ಗಾಗಿ ಕರೆ ಮಾಡಿ ಯುನಿಕ್ ಸ್ಕೂಲ್ ನೀಡ್ಸ್. ಸೆಲ್ ನಂಬರ್ 9448577070. ನವದೆಹಲಿಯ ಎಐಸಿಟಿಇ ಇಂದ ಮಾನ್ಯತೆ ಪಡೆದ ಮತ್ತು ವಿಟಿಯು ಬೆಳಗಾವಿಯಿಂದ ಅಂಗೀಕೃತಗೊಂಡಿರುವ ಅಪ್ಪ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಲಬುರಗಿಯಲ್ಲಿ 2016-17 ಸಾಲಿನ ಶೈಕ್ಷಣಿಕ ವರ್ಷದ ತಾಂತ್ರಿಕ ಕೋರ್ಸ್ಗಳಾದ ಸಿವಿಲ್, ಮೆಕ್ಯಾನಿಕಲ್, ಇಎಂಸಿ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್, ಎಂಟೆಕ್ನ ನ್ಯಾನೋ ಟೆಕ್ನಾಲಜಿ, ಡಿಜಿಟಲ್ ಎಲೆಕ್ಟ್ರಾನಿಕ್, ವಿಎಲ್ಎಸ್ಐ ಅಂಡ್ ಎಂಬಿಡೆಡ್ ಸಿಸ್ಟಮ್ಸ್, ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂಡ್ ಇಂಜಿನಿಯರಿಂಗ್ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್ ಆಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಸಂಸ್ಥೆಯಲ್ಲಿನ ಸೌಲಭ್ಯಗಳು: ನುರಿತ ಅನುಭವಿ ಸಿಬ್ಬಂದಿ, 24 ಗಂಟೆಗಳ ಕಾಲ ಎಸಿ ಗ್ರಂಥಾಲಯ, ಹವಾನಿಯಂತ್ರಿತ ತರಗತಿಯ ಕೋಣೆಗಳು ಮತ್ತು ಪ್ರಯೋಗಾಲಯ, ಎಸಿ ಸಭಾಂಗಣ, ವೈಫೈ ಕನೆಕ್ಟಿವಿಟಿ, ಬಸ್ ಸೌಕರ್ಯ, ಕರಿಯರ್ ಗೈಡ್ಸ್ ಸೆಲ್, ತರಬೇತಿ ಮತ್ತು ಪ್ಲೇಸ್ಮೆಂಟ್ ಸೆಲ್. ವಿದ್ಯಾರ್ಥಿಗಳ ಪ್ರತಿದಿನದ ಶೈಕ್ಷಣಿಕ ಪ್ರಗತಿಯನ್ನು ಪಾಲಕರಿಗೆ ತಿಳಿಸಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 41,600 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುವುದು. 31 ಕೈಗಾರಿಕಾ ಕಂಪನಿಗಳಿಗೆ 202 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದಾರೆ. ಕ್ರೀಡಾ ಚಟುವಟಿಕೆಗಳಿಗಾಗಿ ಬೃಹತ್ತಾದ ಆಟದ ಮೈದಾನ, ಹಚ್ಚು ಹಸಿರು ಗಿಡ ಮರ ಹುಲ್ಲು ಹಾಸಿಗೆಗಳಿಂದ ಕೂಡಿದ ಪ್ರಶಾಂತವಾದ ವಾತಾವರಣದ ಕಾಲೇಜ್ ಕ್ಯಾಂಪಸ್. ಪ್ರವೇಶ ಪಡೆಯಲು ಸಂಪರ್ಕಿಸಿ ಪ್ರಾಂಶುಪಾಲರು 9845020846, ಡೀನ್ 9243219188, ದೂರವಾಣಿ 08472273657.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಯುನಿಕ್ ಸ್ಕೂಲ್ ನೀಡ್ಸ್, ಯುನಿಕ್ ಸ್ಕೂಲ್ ನೀಡ್ಸ್ ಮಕ್ಕಳಿಗಾಗಿ ಓದಲು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ತರಹದ ಸಾಮಗ್ರಿಗಳ ಬೃಹತ್ ಮಳಿಗೆ ಈಗ ಒಂದೇ ಸೂರಿನಡಿಯಲ್ಲಿ ನಿಮ್ಮ ಕಲಬುರಗಿ ನಗರದ ಎಂಬಿ ನಗರ್ ಮೇನ್ ರೋಡ್ ನಲ್ಲಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಗ್ರೀನ್ ವೈಟ್ ಬ್ಲ್ಯಾಕ್ ಬೋರ್ಡ್ಗಳು, ನೋಟಿಸ್ ಬೋರ್ಡ್, ಸಿರಾಮಿಕ್ ಗ್ರೀನ್ ಮತ್ತು ವೈಟ್ ಬೋರ್ಡ್ಗಳು, ಸ್ಕಾಲರ್ ಕಂಪನಿಯ ಮ್ಯಾಗ್ನೆಟಿಕ್ ಬೋರ್ಡ್ ಲಭ್ಯವಿದೆ. ವರ್ಧಮಾನ್ ಐಕ್ಯು ಟಾಯ್ಸ್, ಓಕೆ ಪ್ಲೈ, ಪ್ರಗತಿ ಸಿಸ್ಟಮ್, ನ್ಯೂಸ್ ಪೇಪರ್ ಮತ್ತು ಬುಕ್ಗಳ ಸ್ಟ್ಯಾಂಡ್ಗಳು, ಸ್ಕೂಲ್ ಡೆಸ್ಕ್, ಪೋಡಿಯಂ, ಇಜಲ್ ಸ್ಟ್ಯಾಂಡ್, ಇಂಜಿನಿಯರಿಂಗ್ ಡ್ರಾಯಿಂಗ್ ಸ್ಟ್ಯಾಂಡ್, ಪ್ರೊಜೆಕ್ಟರ್ ಮತ್ತು ಇನ್ನೂ ಅನೇಕಾನೇಕ ವಸ್ತುಗಳ ಭಂಡಾರ ನಮ್ಮಲ್ಲಿ ದೊರೆಯುತ್ತದೆ. ಸಣ್ಣ ಮಕ್ಕಳಿಗಾಗಿ ಜ್ಞಾನ ದರ್ಶನ ಹಾಗೂ ದೈಹಿಕ ಮನೋರಂಜನೆಯ ಜೊತೆಗೆ ಜಾರುವ ಬಂಡಿ ವಿಶೇಷವಾಗಿ ನಮ್ಮ ಸ್ಟೋರ್ಸ್ ನಲ್ಲಿ ಸಿಗುತ್ತದೆ. ಚಿಕ್ಕ ಮಕ್ಕಳ ಕುದುರೆ ಆಟಿಕೆ ಮತ್ತು ಸೈಕಲ್ಗಳು ಲಭ್ಯ. ಖರೀದಿಸಲು ತಪ್ಪದೆ ಭೇಟಿ ಕೊಡಿ ಯುನಿಕ್ ಸ್ಕೂಲ್ ನೀಡ್ಸ್, ಎಂಬಿ ನಗರ್ ಮೇನ್ ರೋಡ್, ಕಲಬುರಗಿ. ನಿಮ್ಮ ಮಕ್ಕಳ ಆಟ ಪಾಠದ ನೀಡ್ಸ್ ಗಾಗಿ ಕರೆ ಮಾಡಿ ಯುನಿಕ್ ಸ್ಕೂಲ್ ನೀಡ್ಸ್. ಸೆಲ್ ನಂಬರ್ 9448577070. ನವದೆಹಲಿಯ ಎಐಸಿಟಿಇ ಇಂದ ಮಾನ್ಯತೆ ಪಡೆದ ಮತ್ತು ವಿಟಿಯು ಬೆಳಗಾವಿಯಿಂದ ಅಂಗೀಕೃತಗೊಂಡಿರುವ ಅಪ್ಪ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಲಬುರಗಿಯಲ್ಲಿ 2016-17 ಸಾಲಿನ ಶೈಕ್ಷಣಿಕ ವರ್ಷದ ತಾಂತ್ರಿಕ ಕೋರ್ಸ್ಗಳಾದ ಸಿವಿಲ್, ಮೆಕ್ಯಾನಿಕಲ್, ಇಂಡ್ಸಿ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್, ಎಂಟೆಕ್ನ ನ್ಯಾನೋ ಟೆಕ್ನಾಲಜಿ, ಡಿಜಿಟಲ್ ಎಲೆಕ್ಟ್ರಾನಿಕ್, ಪಿಎಲ್ಎಸ್ಐ ಅಂಡ್ ಎಂಬಿಡೆಡ್ ಸಿಸ್ಟಮ್ಸ್, ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂಡ್ ಇಂಜಿನಿಯರಿಂಗ್ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್ ಆಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಸಂಸ್ಥೆಯಲ್ಲಿನ ಸೌಲಭ್ಯಗಳು: ನುರಿತ ಅನುಭವಿ ಸಿಬ್ಬಂದಿ, 24 ಗಂಟೆಗಳ ಕಾಲ ಎಸಿ ಗ್ರಂಥಾಲಯ, ಹವಾನಿಯಂತ್ರಿತ ತರಗತಿಯ ಕೋಣೆಗಳು ಮತ್ತು ಪ್ರಯೋಗಾಲಯ, ಎಸಿ ಸಭಾಂಗಣ, ವೈಫೈ ಕನೆಕ್ಟಿವಿಟಿ, ಬಸ್ ಸೌಕರ್ಯ, ಕರಿಯರ್ ಗೈಡ್ಸ್ ಸೆಲ್, ತರಬೇತಿ ಮತ್ತು ಪ್ಲೇಸ್ಮೆಂಟ್ ಸೆಲ್. ವಿದ್ಯಾರ್ಥಿಗಳ ಪ್ರತಿದಿನದ ಶೈಕ್ಷಣಿಕ ಪ್ರಗತಿಯನ್ನು ಪಾಲಕರಿಗೆ ತಿಳಿಸಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 41,600 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುವುದು. 31 ಕೈಗಾರಿಕಾ ಕಂಪನಿಗಳಿಗೆ 202 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದಾರೆ. ಕ್ರೀಡಾ ಚಟುವಟಿಕೆಗಳಿಗಾಗಿ ಬೃಹತ್ತಾದ ಆಟದ ಮೈದಾನ, ಹಚ್ಚು ಹಸಿರು ಗಿಡ ಮರ ಹುಲ್ಲು ಹಾಸಿಗೆಗಳಿಂದ ಕೂಡಿದ ಪ್ರಶಾಂತವಾದ ವಾತಾವರಣದ ಕಾಲೇಜ್ ಕ್ಯಾಂಪಸ್. ಪ್ರವೇಶ ಪಡೆಯಲು ಸಂಪರ್ಕಿಸಿ ಪ್ರಾಂಶುಪಾಲರು 9845020846, ಡೀನ್ 9243219188, ದೂರವಾಣಿ 08472273657. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಮೊದಲಿಗೆ ಹೆಡ್ಲೈನ್ಸ್. ಜೂನ್ 17-19 ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 34ನೇ ವಾರ್ಷಿಕ ಕ್ಯಾಪಿಕಾನ್ 2016 ಆಯೋಜನೆ.
ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಂದ ವಾರ್ಷಿಕ ಸಭೆಯ ಉದ್ಘಾಟನೆ. ಸರ್ಕಾರಿ ವಿಜ್ಞಾನ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರಿಗೆ ಪುನಶ್ಚೇತನ ಕಾರ್ಯಾಗಾರ. ಕಲಬುರಗಿಯ ಶ್ರೀಮತಿ ವೀರಮ್ಮ ಗಂಗಸಿರಿ ಪದವಿ ಮಹಾವಿದ್ಯಾಲಯದಲ್ಲಿ ಆಯೋಜನೆ. ಅಂಬಾ ಭವಾನಿ ಕಲಾ ಮತ್ತು ಸಾಹಿತ್ಯ ಸಂಘ ಕಲಬುರಗಿಯ ವತಿಯಿಂದ ವಿಶ್ವ ಪಿತೃ ದಿನಾಚರಣೆ. ಕಲಬುರಗಿಯ ರಂಗಮಂದಿರದಲ್ಲಿ ಜೂನ್ 19ರಂದು ಕಿರುನಾಟ್ಯ ಪ್ರದರ್ಶನದ ಆಯೋಜನೆ. ಜೂನ್ 19ರಂದು ಪ್ರಪಂಚದಾದ್ಯಂತ ವಿಶ್ವ ತಂದೆಯರ ದಿನಾಚರಣೆಯ ಆಚರಣೆ. ತನ್ನ ಮಗಳಿಗೆ ಸ್ವಂತ ಕಿಡ್ನಿ ನೀಡಿ ಶ್ರೇಷ್ಠತೆ ಮೆರೆದ ಕಲಬುರಗಿಯ ತಂದೆ. ಬೀದರ್ನ ತಹಸೀಲ್ ಕಚೇರಿಯಲ್ಲಿ ನ್ಯಾಯಕ್ಕಾಗಿ ಅಲೆದಾಡಿ ಬೇಸತ್ತ ನರೇಶ್. ಕಚೇರಿಯಲ್ಲಿ ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಬೀದರ್ ವ್ಯಕ್ತಿ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಬೀದರ್ ಅಂಗನವಾಡಿ ನೌಕರರ ಆಗ್ರಹ. ಬೀದರ್ ನಗರದ ವಿವಿಧ ಮುಖ್ಯ ರಸ್ತೆಗಳಲ್ಲಿ ಜಾಥಾ ನಡೆಸುವ ಮೂಲಕ ಜಿಲ್ಲಾ ಪಂಚಾಯತ್ ಸಿಇಒಗೆ ಮನವಿ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಪಿಡಿ ಎಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳ ಶಿಷ್ಯ ವೇತನ ಸಮಸ್ಯೆ. ಆಲ್ ಇಂಡಿಯಾ ಡೆಮೋಕ್ರಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವತಿಯಿಂದ ಪ್ರತಿಭಟನೆ. ಈಗ ಸುದ್ದಿ ಸಮಯದ ವಿವರ. ಕಲಬುರಗಿ ನಗರದ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 34ನೇ ವಾರ್ಷಿಕ ಸಭೆ ಕ್ಯಾಪಿಕಾನ್ 2016ರ ಉದ್ಘಾಟನಾ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಸೆಡಂ ರಸ್ತೆಯಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲಿರುವ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 34ನೆಯ ವಾರ್ಷಿಕ ಸಭೆ ಕ್ಯಾಪಿಕಾನ್ 2016 ಅನ್ನ ದಿನಾಂಕ 17, 18 ಮತ್ತು 19ನೇ ಜೂನ್ 2016ರಂದು 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದು ಜೂನ್ 17ರಂದು ಸಾಯಂಕಾಲ 7 ಗಂಟೆಗೆ ಉದ್ಘಾಟನಾ ಸಮಾರಂಭವು ಜರುಗಿತು. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರವರು ಈ ಸಮಾರಂಭವನ್ನು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಮೊದಲಿಗೆ ಎಲ್ಲ ಅತಿಥಿ ಗಣ್ಯರಿಗೂ ನೆನಪಿನ ಕಾಣಿಕೆಯೊಂದಿಗೆ ಒಂದೊಂದು ಸಸಿಗಳನ್ನು ನೀಡಿ ಸನ್ಮಾನಿಸಿದ್ದು ವಿಶೇಷವಾಗಿತ್ತು. ಎವ್ರಿಬಡಿ ಯೂಸಸ್ 3H, ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್. ಇಫ್ ಯು ಯೂಸ್ ಹೆಡ್ ಅಲೋನ್ ಯು ಆರ್ ಥಿಂಕರ್, ಇಫ್ ಯು ಯೂಸ್ ಹಾರ್ಟ್ ಅಲೋನ್ ಯು ಆರ್ ಮಿಸ್ನರ್, ಇಫ್ ಯು ಯೂಸ್ ಹ್ಯಾಂಡ್ ಅಲೋನ್ ಯು ಆರ್ ವರ್ಕರ್. ಸಮ್ ಪೀಪಲ್ ಯೂಸ್ ಹೆಡ್ ಅಂಡ್ ಹಾರ್ಟ್, ದೇ ಆರ್ ಫಿಲಂಥ್ರೋಪಿಸ್. Some people use heart and hand, they are artists. Some people use head and hand, they are the technicians. But the doctors only use head, heart, the whole body to diagnose, to help people in all the ways, all the time, all the day. That is why we are very proud to be doctors. And if God comes to me and asks me what is the boon you want, I say please make me again to be a doctor so that I can serve the humanity and serve the society every time. ನಂತರ ಡಾಕ್ಟರ್ ಕೆಆರ್ ಕೃಷ್ಣ ಮತ್ತು ಡಾಕ್ಟರ್ ವಸಂತ ಕಾಮತ್ ರವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ತದನಂತರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಜರುಗಿತು. ಡಾಕ್ಟರ್ ಕೆಎಸ್ ರವೀಂದ್ರನಾಥ್ ಹಾಗೂ ಎಚ್ಕೆಇ ಸಂಸ್ಥೆ ಅಧ್ಯಕ್ಷ ಬಸವರಾಜ್ ಭೀಮಳ್ಳಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಎಂಆರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಎಸ್ಕೆ ಆಂದೋಲ, ಬಸವೇಶ್ವರ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಮಲ್ಲಿಕಾರ್ಜುನ್ ಭಂಡಾರ್ ಮತ್ತು ಇಂಡಿಯನ್ ಕಾಲೇಜ್ ಆಫ್ ಫಿಸಿಕ್ಸ್ನ ಡೀನ್ ಡಾಕ್ಟರ್ ಮುರುಘನಾಥನ್ ಗೌರವ ಅತಿಥಿಗಳಾಗಿ ಆಗಮಿಸಿದರು. It is essential to have competence, compassion and good communication for the patient care and satisfaction. An integrated sense of professionalism enables health professionals to draw on relevant knowledge and to apply a set of professional responsibilities and ethical principles in the midst of changing work environments. There are 3 aspects of this. First is the knowing the health professional relates to the knowledge and technical skill dimensions of professional practice. The knowing dimension is related to the concept of lifelong learning and acquisition of appropriate application of knowledge. Dear friends and colleagues, in fact, it's a matter of pride and privilege to be here on this occasion of 34th API conference being held in Kalburgi. In fact, recently my heart is getting closer to Kalburgi and it is beating for HKV because last April 23rd, just about 7 weeks back, we established 100-bed Jayadeva Hospital at Kalburgi in the GIMS building. So in fact it's a state-of-the-art facility and just seven weeks baby and in just 7 weeks the facility, this hospital has treated 1,700 patients
and we have conducted 125 angiograms, 25 to today I think another 530 angioplasties have been done in just 7 weeks. ಈ ಉದ್ಘಾಟನಾ ಸಮಾರಂಭದಲ್ಲಿ ಎಪಿಐ ಕರ್ನಾಟಕ ಚೇರ್ಮನ್ ಡಾಕ್ಟರ್ ವೈಜೆ ವಿಶ್ವೇಶ್ವರ ರೆಡ್ಡಿ, ಡಾಕ್ಟರ್ ರವೀಂದ್ರ ಕೆಆರ್ ಕಾರ್ಯದರ್ಶಿ, ಡಾಕ್ಟರ್ ಎಂ ರವಿಕೀರ್ತಿ, ಕ್ಯಾಪಿಕಾನ್ ಚೇರ್ಮನ್ ಡಾಕ್ಟರ್ ಸುರೇಶ್ ಚಿಂಚೋಳಿ, ಕಾರ್ಯದರ್ಶಿ ಡಾಕ್ಟರ್ ಬಸವರಾಜ್ ಮಂಗಶೆಟ್ಟಿ, ಡಾಕ್ಟರ್ ಬಸವರಾಜ್ ಬೆಳ್ಳಿ ಹಾಗೂ ಡಾಕ್ಟರ್ ಮಂಜುನಾಥ್ ಅಣಕಲ್ ಸೇರಿದಂತೆ ಇತರೆ ಹಲವಾರು ಜನ ಭಾಗವಹಿಸಿದ್ದರು. ಕಲಬುರಗಿ ನಗರದ ಶ್ರೀಮತಿ ವೀರಮ್ಮ ಗಂಗಸಿರಿ ಪದವಿ ಮಹಾವಿದ್ಯಾಲಯದಲ್ಲಿ ಸರ್ಕಾರಿ ವಿಜ್ಞಾನ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರಿಗಾಗಿ ಪುನಶ್ಚೇತನ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ, ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಮಹಾವಿದ್ಯಾಲಯ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಕಲಬುರಗಿ ವಿಭಾಗ ಮಟ್ಟದ ಸರ್ಕಾರಿ ವಿಜ್ಞಾನ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರಿಗೆ ಪುನಶ್ಚೇತನ ಕಾರ್ಯಾಗಾರವನ್ನ ದಿನಾಂಕ 18, 19 ಮತ್ತು 20 ಜೂನ್ 2016 ಕಲಬುರಗಿ ನಗರದ ಐವಾನೆ ಶಾಹಿಯಲ್ಲಿರುವ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಏರ್ಪಡಿಸಲಾಗಿದ್ದು, ಜೂನ್ 18 ಶನಿವಾರದಂದು ಬೆಳಗ್ಗೆ 10:45 ಉದ್ಘಾಟನಾ ಸಮಾರಂಭ ಜರುಗಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಸಚಿವ ಡಾಕ್ಟರ್ ದಯಾನಂದ್ ಅಗ್ಸರ್ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. It's a very high time for us to focus our students to rise at the global standards. ವಿಶ್ವ ಮಟ್ಟದಲ್ಲಿ ನಾವೇನಾದರೂ ನಮ್ಮ ವಿದ್ಯಾರ್ಥಿಗಳಿಗೆ ಸೂಕ್ತವಾದಂಥ ಒಂದು ತರಬೇತಿಯನ್ನು ನೀಡಿ, ಜ್ಞಾನವನ್ನು ನೀಡಿ ನಾವು ಸಿದ್ಧತೆಗೊಳಿಸದೆ ಹೋದರೆ ಬಹುಶಃ ನಮ್ಮ ರಾಷ್ಟ್ರದ ಅಭಿವೃದ್ಧಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಖಂಡಿತ ನಾವು ನಿಲ್ಲಲಿಕ್ಕೆ ಬಹಳ ಕಷ್ಟವಾಗ್ತದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಲಬುರಗಿಯ ಉಪನಿರ್ದೇಶಕ ಎಸ್ಎಂ ಸುಳಂಕೆಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಜಿಲ್ಲಾ ಸಮಿತಿ ಕಲಬುರಗಿಯ ಅಧ್ಯಕ್ಷ ಡಾಕ್ಟರ್ ಎಆರ್ ಮಣ್ಣೂರೆಯವರು ತಮ್ಮ ಗೌರವ ಉಪಸ್ಥಿತಿಯನ್ನು ಪ್ರಸ್ತುತಪಡಿಸಿದರು. ಶ್ರೀಮತಿ ವೀರಮ್ಮ ಗಂಗಸಿರಿ ಪದವಿ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಅಶೋಕ್ ಜೀವಣಗಿ ಈ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ವಿಜ್ಞಾನ ಪರಿಷತ್ತಿನ ರಾಜ್ಯ ಖಜಾಂಚಿ ಗಿರೀಶ್ ಕಡ್ಲೆವಾಡ್ ಮತ್ತು ಕಾರ್ಯದರ್ಶಿ ನರಸಪ್ಪ ರಂಗೋಲಿ ಸೇರಿದಂತೆ ಇತರೆ ಹಲವಾರು ಜನ ಉಪಸ್ಥಿತರಿದ್ದರು. ಅಂಬಾಭವಾನಿ ಕಲಾ ಮತ್ತು ಸಾಹಿತ್ಯ ಸಂಘ ಕಲಬುರಗಿಯ ವತಿಯಿಂದ ವಿಶ್ವ ಪಿತೃ ದಿನಾಚರಣೆಯ ಅಂಗವಾಗಿ ಜೂನ್ 19 ಸಾಯಂಕಾಲ 5 ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಿರುನಾಟ್ಯ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಅಂಬಾಭವಾನಿ ಕಲಾ ಮತ್ತು ಸಾಹಿತ್ಯ ಸಂಘ ಕಲಬುರಗಿ ವತಿಯಿಂದ ವಿಶ್ವ ಪಿತೃ ದಿನಾಚರಣೆಯ ಅಂಗವಾಗಿ ಪರಿವಾರದಲ್ಲಿ ತಂದೆಯ ಪಾತ್ರ ಎಂಬ ಕಿರುನಾಟ್ಯ ರೂಪ ಪ್ರದರ್ಶನವನ್ನು ದಿನಾಂಕ 19/6/2016 ರವಿವಾರ ಸಾಯಂಕಾಲ 5 ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದೆ. ಡಾಕ್ಟರ್ ಜಗದ್ಗುರು 1008 ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ವಾಣಿಜ್ಯ ತೆರಿಗೆ ಇಲಾಖೆ ಕಲಬುರಗಿಯ ಜಂಟಿ ಆಯುಕ್ತ ಪದ್ಮಾಕರ್ ಕುಲಕರ್ಣಿ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅಂಬಾಭವಾನಿ ಕಲಾ ಮತ್ತು ಸಾಹಿತ್ಯ ಸಂಘದ ಅಧ್ಯಕ್ಷ ಭೀಮಾಶಂಕರ್ ರಾಜ್ಗುಂಡ್ ಅಧ್ಯಕ್ಷತೆ ವಹಿಸಲಿದ್ದು, ವಿಜಯವಾಣಿ ಪತ್ರಿಕೆಯ ಸಂಪಾದಕ ವಾದಿರಾಜ್ ವ್ಯಾಸಮುದ್ರ, ರವೀಂದ್ರ ಕರಜಗಿ, ಸುಭಾಷ್ ಜಾಧವ್ ಮತ್ತು ಶರಣಬಸಪ್ಪ ಭೂಸ್ನೂರ್ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ ನಮ್ಮ ಗುಲ್ಬರ್ಗಾ ನಗರದಲ್ಲಿ ಅಂಬಾಭವಾನಿ ಕಲಾ ಮತ್ತು ಸಾಹಿತ್ಯ ಸಂಘ ವತಿಯಿಂದ ಈ ಒಂದು ಮೊದಲನೇ ಸಲ ಪ್ರಪ್ರಥಮವಾಗಿ ವಿಶ್ವ ಪಿತೃ ದಿನಾಚರಣೆಯನ್ನು ಆಚರಿಸೋದು ನಿರ್ಧಾರ ಮಾಡಿದ್ದೀವಿ. ಆಮೇಲೆ ಈ ಒಂದು ಕಾರ್ಯಕ್ರಮ ಮುಖಾಂತರ ಏನೆಂದರೆ, ತಾಯಿ ಎಷ್ಟು ಮಹತ್ವ ಇದೆಯೋ ಅಷ್ಟೇ ತಂದೆ ಮಗು ಮಹತ್ವ ಇದೆ ಅನ್ನೋದು ಒಂದು ಕಿರು ನಾಟ್ಯ ಪ್ರದರ್ಶನವನ್ನು ನಾನು ಸ್ವತಃ ಬರೆದಿದ್ದೀನಿ. ಅದು ಪ್ರದರ್ಶನ ಮಾಡೋದು ಮಾಡಿ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೊಂದು ಅಂದರೆ, ಕೆಲವು ಜನರ ಅಭಿಪ್ರಾಯನೂ ಕೇಳ್ಕೊಂಡಿವಿ. ಅಂದರೆ ತಂದೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ತಮ್ಮ ವಿಚಾರ ಏನು, ಕೆಲವು ಸಂದರ್ಭಗಳು ಯಾವ, ಅಂದರೆ ನೀವು ತಂದೆಗೆ ಅವರು ತಂದೆ ನಿಮಗೆ ಬಹಳಷ್ಟು ನೀವು ಎಂದೂ ಜೀವನದಲ್ಲಿ ಮರೆಯಲಾರದಂಥ ಕೆಲವು ಪ್ರಸಂಗಗಳು
ಅಥವಾ ನೀವು ಒಂದು ಮಟ್ಟಕ್ಕೆ ಮುಟ್ಟಬೇಕಾದ ಇವನ್ನೇ ತಂದೆ ಕಾರಣ ಅಂತ ಕೆಲವೊಂದು ಘಟನೆಗಳು ಏನಾದರೂ ಇದ್ದರೆ ಹೇಳಿ ಅಂತಂದಾಗ ಕೆಲವೊಬ್ಬರು ತನ್ನ ಅವರ ತಂದೆ ಬಗ್ಗೆ ಭಾಳಷ್ಟು ತನ್ನ ವಿಚಾರಗಳು ಹೇಳಿದ್ದಾರೆ. ಅದಕ್ಕೆ ಅವು ಕೆಲವು ವಿಡಿಯೋ ಅವರು ವಿಡಿಯೋ ಕ್ಲಿಪ್ಸ್ನೂ ನಾವು ಪ್ರಸ್ತುತ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಮುಖಾಂತರ. ಮತ್ತು ನಾವು ನಮಗೆ ಒಂದು ವಿನಂತಿ, ಎಲ್ಲರಿಗೆ ಪ್ರಾರ್ಥನೆ ಏನಪ್ಪ ಅಂದರೆ ಈ ನಮ್ಮ ಕಾರ್ಯಕ್ರಮ ವೀಕ್ಷಿಸಲು ಎಲ್ಲರೂ ತಾವು ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ ಬಂದು 5 ಗಂಟೆಗೆ ಇಲ್ಲಿ ನಮ್ಮ ಎಸ್ ಎಂ ಪಂಡಿತ ರಂಗದಲ್ಲಿ ರಂಗಮಂದಿರದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿವಿ. ತಾವು ಬಂದು ಈ ಕಾರ್ಯಕ್ರಮ ವೀಕ್ಷಿಸಬೇಕು. ಈ ವೇಳೆ ಪಿತೃಸೇವೆಗೆಂದು ಜೀವನ ಮುಡುಪಾಗಿಟ್ಟಿರುವ ವ್ಯಕ್ತಿಗಳಾದ ವಿಠಲ್ ಖಣ್ಗೆ, ದಿನಕರ್ ಕುಲಕರ್ಣಿ, ಪ್ರಮೋದ್ ನೆಲೋಗಿ ಹಾಗೂ ಪ್ರಮೋದ್ ಪಟ್ವಾದಿ ಅವರಿಗೆ ವಿಶೇಷ ಸನ್ಮಾನವನ್ನು ಕೂಡ ಆಯೋಜಿಸಲಾಗಿದೆ. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಚೌಧರಿ, ಅಧ್ಯಕ್ಷ ಭೀಮಾಶಂಕರ್, ಉಪಾಧ್ಯಕ್ಷ ನಾಗೇಂದ್ರ ಗದ್ವಾಲ್ ಉಪಸ್ಥಿತರಿದ್ದರು. ಜೂನ್ 19ರಂದು ವಿಶ್ವದಾದ್ಯಂತ ನಾಳೆ ವಿಶ್ವ ತಂದೆಯರ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಕಲಬುರಗಿ ನಗರದ ಒಬ್ಬ ತಂದೆ ಕೂಡ ಯಾರು ಕೂಡ ತಮ್ಮ ಮಕ್ಕಳಿಗೆ ನೀಡಿದಂತಹ ವಿಶಿಷ್ಟ ಕಾಣಿಕೆ ನೀಡುವ ಮೂಲಕ ತಾವು ಎಷ್ಟು ಗ್ರೇಟ್ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಏನಿರಬಹುದು ಆ ಕಾಣಿಕೆ ಅಂತೀರಾ? ಈ ಸುದ್ದಿ ನೋಡಿ. ಈ ರೀತಿ ಸೈನಿಕ ಸಮಾಚಾರ ಓದುತ್ತಿರುವವರ ಹೆಸರು ಶಾಂತಯ್ಯ ಸ್ವಾಮಿ ಅಂತ. ಇವರು ನಿವೃತ್ತ ಸೈನಿಕರು, ಕಲಬುರಗಿ ನಗರದ ಪ್ರಗತಿ ಕಾಲೋನಿಯಲ್ಲಿ ವಾಸವಾಗಿದ್ದಾರೆ. ಇನ್ನು ಇಲ್ಲಿ ಇದ್ದಾರಲ್ಲ ನೋಡಿ, ಇವರು ಶಾಂತಯ್ಯ ಸ್ವಾಮಿಯವರ ಮುದ್ದು ಮಗಳು ವಿಜಯಲಕ್ಷ್ಮಿ. ಅದು ಸರಿ, ಎಲ್ಲ ಕಡೆ ಇರುವ ಹಾಗೆಯೇ ಇವರಿಬ್ಬರು ತಂದೆ ಮಗಳು ಇದ್ದಾರೆ. ಇದರಲ್ಲೇನು ವಿಶೇಷ ಅಂತ ನೀವು ಯೋಚಿಸ್ತಿರಬೇಕು. ವಿಶೇಷ ಇದೆ, ಅದು ಈ ಮಗಳ ದೇಹದಲ್ಲಿ ತಂದೆಯ ದೇಹದ ಭಾಗವೊಂದು ಕೆಲಸ ಮಾಡುತ್ತಿರುವುದು. ಟ್ರೀಟ್ ಮಾಡ್ತಾ ಇದ್ದೆ ನಾನು. ಹೋಗ್ತಾ ಇದ್ದಾಗ ಸ್ಕೂಲಿಗೆ ಕಂಟಿನ್ಯೂ ಹೋಗ್ತಾ ಇದ್ದೆ ನಾನು, ವಾಮಿಟಿಂಗ್ ಆಗ್ತಾ ಇತ್ತು. ಆದರೆ ನಾನು ಸ್ಕೂಲ್ಗೆ ಹೋಗೋ ಬಿಡ್ತಾ ಇರಲಿಲ್ಲ. ನಾನು ಹೋಗ್ತಾ ಇದ್ದೆ, ನಾನು ಹೋಗ್ತಾ ಇದ್ದಾಗ ಹಾಗೆ ಡಾಕ್ಟರ್ ಕೂಡ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ. ಡಾಕ್ಟರ್ಗೆ ತೋರಿಸ್ತಾ ಇದ್ದೆ ನಾನು ಹಂಗೆ ಯಾಕೆ ವಾಮಿಟಿಂಗ್ ಆಗ್ತಾ ಇದೆ ಅಂತ ಹೇಳಿದರೆ, ಅವರು ಇಲ್ಲ ನೀನು ವೀಕ್ ಇದೆಯಾ ಅದಕ್ಕೋಸ್ಕರ ಹಂಗೆ ಆಗ್ತಾ ಇದೆ ಅಂತ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ರು. ಅದನ್ನು ಟ್ಯಾಬ್ಲೆಟ್ಸ್ ನಾನು ಕಂಟಿನ್ಯೂ ಆಗಿ ತೊಗೋತಾ ಇದ್ದೆ. ಸ್ಕೂಲ್ಗೆ ಹೋಗ್ತಾ ಇದ್ದೆ ಹಾಗೆ. ಆವಾಗ ಹೋಗ್ತಾ ಇದ್ದಾಗ ವಾಮಿಟಿಂಗ್ ಸ್ಟಾಪ್ ಆಗಲಿಲ್ಲ ನನಗೆ, ಅದು ಕಂಟಿನ್ಯೂ ಹೋಗ್ತಾ ಇತ್ತು, ನನಗೆ ವಾಮಿಟಿಂಗ್ ಆಗ್ತಾ ಇತ್ತು. ಅವಾಗ ಡಾಕ್ಟರ್ ಹೇಳಿದರು ನೀನು ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಕಂಟಿನ್ಯೂ ಮಾಡಂತ. ಆದ್ರೂ ನಾನು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೆ. ಅದು ಕಂಟಿನ್ಯೂ ಮಾಡ್ತಾ ಮಾಡ್ತಾ 5 ಮಂತ್ಸ್ ಕಂಪ್ಲೀಟ್ ಆಗಿತ್ತು. ಅದು ನನಗೆ ಗೊತ್ತಾಗಲಿಲ್ಲ. ಕೊನೆಯಾಗಿ ಲಾಸ್ಟಾಗಿ ನನಗೆ ಜಾಂಡಿಸ್ ಆಗಿದೆ ಅಂತ ಹೇಳಿದರು. ಅವಾಗ ನನಗೆ ಔಷಧ ಕೊಟ್ಟಾಗ ನನಗೆ ಏನಾಗಿತ್ತು, ಕರೆಕ್ಟಾಗಿ ನನಗೆ ಕಿಡ್ನಿಗೆ ಹತ್ಕೊಂಡು ಬಿಟ್ಟಿತ್ತು. ಬಟ್ ಅದು ನನಗೆ ಗೊತ್ತಿರಲಿಲ್ಲ ಕಿಡ್ನಿ ಫೇಲ್ ಆಗಿದೆ ಅಂತ. ಹೌದು, ಕಳೆದ 3 ವರ್ಷಗಳ ಹಿಂದೆ ಈ ವಿಜಯಲಕ್ಷ್ಮಿಯವರಿಗೆ ಉಂಡ ಅನ್ನ ದಕ್ಕದೆ ವಾಂತಿಯಾಗಿ ತಲೆ ಸುತ್ತೋಕೆ ಶುರುವಾಗ್ತಿತ್ತು. ಆಗ ಆಸ್ಪತ್ರೆಗೆ ಹೋಗಿ ತಪಾಸಣೆ ಮಾಡಿದಾಗಲೇ ಗೊತ್ತಾಗಿತ್ತು ಇವರ 2 ಕಿಡ್ನಿಗಳು ಹಾಳಾಗಿದ್ದು ಅಂತ. ಇವರು ಬದುಕುವ ಚಾನ್ಸ್ ತುಂಬ ಕಡಿಮೆ ಅಂತ. ಆಗ ಇಡೀ ಪರಿವಾರಕ್ಕೆ ಸಿಡಿಲು ಬಡಿದಂಥ ಅನುಭವ, ಏನು ಮಾಡಬೇಕೆಂದು ತೋಚದ ಸ್ಥಿತಿ. ಎಷ್ಟೇ ಕಷ್ಟಪಟ್ಟರೂ ಇವರಿಗೆ ಹೊಂದಿಕೆ ಆಗುವ ಕಿಡ್ನಿ ದೊರೆಯಲಿಲ್ಲ. ಹೆಸರು ಶಾಂತಯ್ಯ ಸ್ವಾಮಿ, ಎಕ್ಸ್ ಸುಬೇದಾರ್ ಶಾಂತಯ್ಯ. ನನ್ನ ಮಗಳಿಗೆ PUC ಮುಗಿದ ನಂತರ MA MED ಆಗಿತ್ತು. ಆ ನನ್ನ ಮಗಳು PUC ಕಾಲೇಜ್ ಲೆಕ್ಚರ್ ಅಂತ ಅಪಾಯಿಂಟ್ಮೆಂಟ್ ಆಗಿತ್ತು. ಆಗಿ ಕಾಲೇಜಿನಲ್ಲಿ ಪ್ರೈವೇಟ್ನಲ್ಲಿ ಕೆಲಸ ಮಾಡ್ತಿದ್ದಳು. ಮನೆಗೆ ಬಂದ ತಕ್ಷಣ ಚಕ್ರ ಬಂದು ಕೆಳಗೆ ಬಿದ್ದುಬಿಟ್ಲು. ಬಿದ್ದ ತಕ್ಷಣವೇ ನನಗೊಂಥರ ಆಘಾತ ಅನಿಸುತ್ತೆ. ಯಾಕೆ ಅಂತ ಹೇಳಿ ಡಾಕ್ಟರ್ ಹತ್ರ ನಾನು ಕರ್ಕೊಂಡು ಹೋದೆ. ಚಿರಾಯ ಹಾಸ್ಪಿಟಲ್ ಕರ್ಕೊಂಡೋದೆ. ಡಾಕ್ಟರ್ ದೋಶೆಟ್ಟಿ ಅವರು ನೋಡಿ ಎಕ್ಸ್ರೇ ತೆಗೆದು ನಿನ್ನ ಮಗಳಿಗೆ 2 ಕಿಡ್ನಿ ಫೇಲ್ ಆಗಿದೆ ಅಂತ ಹೇಳಿದರು. ಅವಾಗ ನನ್ನ ಜೀವನದಲ್ಲಿ ದೊಡ್ಡ ಆಘಾತ ಅನಿಸ್ತು ನನಗೆ. ನಾನು ಏನು ಮಾಡಬೇಕಪ್ಪ ತೋಚದೆ ಸರ್ ಮುಂದೇನು ಮಾಡಬೇಕಂತ ಕೇಳಿದೆ. ಅವರು ಹೇಳಿದರು ನಿನ್ನ ಮಗಳಿಗೆ ಯಾರಾದರೂ ಕಿಡ್ನಿ ಕೊಟ್ಟರೆ ಮಗಳು ಉಳಿತಾಳೆ, ಇಲ್ಲಾದರೆ 2 ತಿಂಗಳಲ್ಲಿ ನಿನ್ನ ಮಗಳು ನಿನ್ನ ಕೈಯಲ್ಲಿ ಬಿಟ್ಟು ಹೋಗ್ತಾಳೆ ಅಂತ ಹೇಳಿದರು. ಕೊನೆಗೆ ತಮ್ಮ ಇಳಿಯ ವಯಸ್ಸಿನಲ್ಲಿಯೂ ಕೂಡ ತಮ್ಮದೇ ಸ್ವಂತ ಕಿಡ್ನಿಯನ್ನು ಕೊಡಲು ಮುಂದಾಗಿದ್ದು ಇದೇ ತಂದೆ. ಇತರರು ಬೇಡ ಅಂದರೂ ಕೂಡ ಧೈರ್ಯ ಗಟ್ಟಿ ಮಾಡಿ ಹೈದರಾಬಾದ್ನ ಬಂಜಾರಾ ಕೇರ್ ಆಸ್ಪತ್ರೆಗೆ ಹೋಗಿ ತಮ್ಮ ಕಿಡ್ನಿಯನ್ನು ಮಗಳಿಗೆ ದಾನ ಮಾಡೇಬಿಟ್ರು. ಹಾಗೆ ಮನ ನೊಂದುಕೊಂಡು ನಾನೇನು ಮಾಡಿದೆ ಸರ್, ನಾನು ಕಿಡ್ನಿ ಕೊಡ್ತೀನಿ ಅಂತ ಹೇಳಿದೆ. ನಿನಗೆ ವಯಸ್ಸಾಗಿದೆ, ನಿನ್ನ ಕಿಡ್ನಿ ಕೊಡೋಕ್ಕಾಗೋದಿಲ್ಲ ಅಂದರೆ ಕೂಡ ಪ್ರಯತ್ನ ಮಾಡಿ ನೋಡೋಣ ಅಂತ ಹೇಳಿ
ಅವರ ಗುರು ಇದ್ದರೊಬ್ಬರು ಹೈದರಾಬಾದ್ನಲ್ಲಿ ಕೆ ಆರ್ ಹಾಸ್ಪಿಟಲ್ ಬಂಜಾರ ಹಿಲ್ಸ್ನಲ್ಲಿ ಚಕ್ರವರ್ತಿ ಸಾಹೇಬ್ರು ಅಂತೇಳಿ ಡಾಕ್ಟರ್ ಸಾಹೇಬರು, ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಮಗೆ ಅಲ್ಲಿಗೆ ಕಳಿಸಿದರು. ಹೋದ ತಕ್ಷಣ ನಮಗೆ ಅವರು ಒಳ್ಳೆ ಥರದಿಂದ ಟ್ರೀಟ್ಮೆಂಟ್ ಕೊಟ್ಟು ನೋಡಿ ಚೆಕಪ್ ಮಾಡಿ ನನ್ನ ಮಗಳಿಗೆ ಧೈರ್ಯ ತುಂಬಿ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ್ರು. ಅವರು ನಂದು ಏನೋ ಒಳ್ಳೆಯ ಸಮಯ, ನನ್ನ ಮಗಳದ್ದು ಒಳ್ಳೆಯ ಸಮಯ, ನನ್ನ ಕಿಡ್ನಿ ಅವಳಿಗೆ ಒಪ್ಪತ್ತಂತೇಳಕ್ಕೆ ರಿಪೋರ್ಟ್ ಬಂದುಬಿಡ್ತು. ಭಾಳ ಗ್ರೇಟ್ ಅಂತ ಅನಿಸುತ್ತೆ, ಯಾಕಂದರೆ ಹೆಣ್ಮಕ್ಳು ಹುಟ್ಟಿದ್ರೇ ತಂದೆ ತಾಯಿ ವೇಸ್ಟ್ ಅಂತ ಬೈತಿರ್ತಾರೆ. ಅಂಥದ್ರೆ ನಮ್ಮ ತಂದೆ ಒಂದು ಸಲ ಪ್ರಾಣ ಹೋಗ್ತಾ ಇದೆ, ಮತ್ತೆ ಸಲ ಕೊಟ್ಟು ಉಳಿಸ್ಕೊಂಡಿದ್ದಾರೆ ಅಂದರೆ ಅಂಥ ತಂದೆ ಪಡೋಕ್ಕೆ ನಾನು ಭಾಳ ಪುಣ್ಯ ಮಾಡಿದ್ದೀನಿ. ನಿನ್ನಂಥ ಮಗಳು ಇಲ್ಲ ಬಾಳಲ್ಲಿ ನೀನೇ ಎಲ್ಲ, ನಿನ್ನಂಥ ಮಗಳು ಇಲ್ಲ ಬಾಳಲ್ಲಿ ನೀನೇ ಎಲ್ಲ. ನಿನ್ನ ಕಂಡ ಮೇಲೆ ಬೆಳಕ ಕಂಡೆ ಬಾಲೆ, ಯಾವ ದೇವ ತಂದವರವ ಇನ್ನು ನಾನು ಅರಿಯನು. ಈಗ ಅಪ್ಪ ಮಗಳು ಇಬ್ರು ಆರೋಗ್ಯದಿಂದ ಇದ್ದಾರೆ. ನಿಜಕ್ಕೂ ತಂದೆ ತಂದೆನೆ. ವಿಶ್ವ ತಂದೆ ದಿನದ ಅಂಗವಾಗಿ ಈ ತಂದೆಗೆ ನಮ್ಮ ಸುದ್ದಿ ಸಮಯದ ಸಲಾಮ್. ಕ್ಯಾಮ್ರಾ ಪರ್ಸನ್ ಸಂತೋಷ್ ಚಿನ್ಗುಡಿ ಜೊತೆ ರಾಘವೇಂದ್ರ ಎಂಬೋಗಲೆ, ಸುದ್ದಿ ಸಮಯ ಕಲಬುರಗಿ. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ನ ನಂತರ ಸುದ್ದಿ ಸಮಯ ಮುಂದುವರಿಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಯುನಿಕ್ ಸ್ಕೂಲ್ ನೀಡ್ಸ್, ಯುನಿಕ್ ಸ್ಕೂಲ್ ನೀಡ್ಸ್. ಮಕ್ಕಳಿಗಾಗಿ ಓದಲು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲ ತರಹದ ಸಾಮಗ್ರಿಗಳ ಬೃಹತ್ ಮಳಿಗೆ ಈಗ ಒಂದೇ ಸೂರಿನಡಿಯಲ್ಲಿ ನಿಮ್ಮ ಕಲಬುರಗಿ ನಗರದ ಎಂಬಿ ನಗರ ಮೇನ್ ರೋಡ್ನಲ್ಲಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಗ್ರೀನ್, ವೈಟ್, ಬ್ಲ್ಯಾಕ್ ಬೋರ್ಡ್ಗಳು, ನೋಟಿಸ್ ಬೋರ್ಡ್, ಸಿರಾಮಿಕ್ ಗ್ರೀನ್ ಮತ್ತು ವೈಟ್ ಬೋರ್ಡ್ಗಳು, ಸ್ಕಾಲರ್ ಕಂಪನಿಯ ಮ್ಯಾಗ್ನೆಟಿಕ್ ಬೋರ್ಡ್ ಲಭ್ಯವಿದೆ. ವರ್ಧಮಾನ್ ಐಕ್ಯೂ ಟಾಯ್ಸ್, ಓಕೆ ಪ್ಲೈ, ಪ್ರಗತಿ ಸಿಸ್ಟಮ್, ನ್ಯೂಸ್ ಪೇಪರ್ ಮತ್ತು ಬುಕ್ಗಳ ಸ್ಟ್ಯಾಂಡ್ಗಳು, ಸ್ಕೂಲ್ ಡೆಸ್ಕ್, ಪೋಡಿಯಂ, ಇಜಲ್ ಸ್ಟ್ಯಾಂಡ್, ಇಂಜಿನಿಯರಿಂಗ್ ಡ್ರಾಯಿಂಗ್ ಸ್ಟ್ಯಾಂಡ್, ಪ್ರೊಜೆಕ್ಟರ್ ಮತ್ತು ಇನ್ನೂ ಅನೇಕಾನೇಕ ವಸ್ತುಗಳ ಭಂಡಾರ ನಮ್ಮಲ್ಲಿ ದೊರೆಯುತ್ತದೆ. ಸಣ್ಣ ಮಕ್ಕಳಿಗಾಗಿ ಜ್ಞಾನ ದರ್ಶನ ಹಾಗೂ ದೈಹಿಕ ಮನೋರಂಜನೆಯ ಜೊತೆಗೆ ಜಾರುವ ಬಂಡಿ ವಿಶೇಷವಾಗಿ ನಮ್ಮ ಸ್ಟೋರ್ಸ್ನಲ್ಲಿ ಸಿಗುತ್ತದೆ. ಚಿಕ್ಕ ಮಕ್ಕಳ ಕುದುರೆ ಆಟಿಕೆ ಮತ್ತು ಸೈಕಲ್ಗಳು ಲಭ್ಯ. ಖರೀದಿಸಲು ತಪ್ಪದೆ ಭೇಟಿ ಕೊಡಿ ಯುನಿಕ್ ಸ್ಕೂಲ್ ನೀಡ್ಸ್, ಎಂಬಿ ನಗರ್ ಮೇನ್ ರೋಡ್, ಕಲಬುರಗಿ. ನಿಮ್ಮ ಮಕ್ಕಳ ಆಟ ಪಾಠದ ನೀಡ್ಸ್ಗಾಗಿ ಕರೆ ಮಾಡಿ ಯುನಿಕ್ ಸ್ಕೂಲ್ ನೀಡ್ಸ್. ಸೆಲ್ ನಂಬರ್ 9448577070. ನವದೆಹಲಿಯ ಎಐಸಿಟಿಇಯಿಂದ ಮಾನ್ಯತೆ ಪಡೆದ ಮತ್ತು ವಿಟಿಯು ಬೆಳಗಾವಿಯಿಂದ ಅಂಗೀಕೃತಗೊಂಡಿರುವ ಅಪ್ಪ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಲಬುರಗಿಯಲ್ಲಿ 2016-17 ಸಾಲಿನ ಶೈಕ್ಷಣಿಕ ವರ್ಷದ ತಾಂತ್ರಿಕ ಕೋರ್ಸ್ಗಳಾದ ಸಿವಿಲ್, ಮೆಕ್ಯಾನಿಕಲ್, ಇಎಂಸಿ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್, ಎಂಟೆಕ್ನ ನ್ಯಾನೋ ಟೆಕ್ನಾಲಜಿ, ಡಿಜಿಟಲ್ ಎಲೆಕ್ಟ್ರಾನಿಕ್, ವಿಎಲ್ಎಸ್ಐ ಅಂಡ್ ಎಂಬಿಡೆಡ್ ಸಿಸ್ಟಮ್ಸ್, ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂಡ್ ಇಂಜಿನಿಯರಿಂಗ್ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್ ಆಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಸಂಸ್ಥೆಯಲ್ಲಿನ ಸೌಲಭ್ಯಗಳು: ನುರಿತ ಅನುಭವಿ ಸಿಬ್ಬಂದಿ, 24 ಗಂಟೆಗಳ ಕಾಲ ಎಸಿ ಗ್ರಂಥಾಲಯ, ಹವಾನಿಯಂತ್ರಿತ ತರಗತಿಯ ಕೋಣೆಗಳು ಮತ್ತು ಪ್ರಯೋಗಾಲಯ, ಎಸಿ ಸಭಾಂಗಣ,
ವೈಫೈ ಕನೆಕ್ಟಿವಿಟಿ, ಬಸ್ ಸೌಕರ್ಯ, ಕರಿಯರ್ ಗೈಡ್ಸ್ ಸೆಲ್, ತರಬೇತಿ ಮತ್ತು ಪ್ಲೇಸ್ಮೆಂಟ್ ಸೆಲ್. ವಿದ್ಯಾರ್ಥಿಗಳ ಪ್ರತಿದಿನದ ಶೈಕ್ಷಣಿಕ ಪ್ರಗತಿಯನ್ನು ಪಾಲಕರಿಗೆ ತಿಳಿಸಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 41,600 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುವುದು. 31 ಕೈಗಾರಿಕಾ ಕಂಪನಿಗಳಿಗೆ 202 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದಾರೆ. ಕ್ರೀಡಾ ಚಟುವಟಿಕೆಗಳಿಗಾಗಿ ಬೃಹತ್ತಾದ ಆಟದ ಮೈದಾನ, ಹಚ್ಚು ಹಸಿರು ಗಿಡ ಮರ ಹುಲ್ಲು ಹಾಸಿಗೆಗಳಿಂದ ಕೂಡಿದ ಪ್ರಶಾಂತವಾದ ವಾತಾವರಣದ ಕಾಲೇಜ್ ಕ್ಯಾಂಪಸ್. ಪ್ರವೇಶ ಪಡೆಯಲು ಸಂಪರ್ಕಿಸಿ ಪ್ರಾಂಶುಪಾಲರು 9845020846, ಡೀನ್ 9243219188, ದೂರವಾಣಿ 08472273657. ಬ್ರೇಕ್ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬೀದರ್ ನಗರದ ತಹಸೀಲ್ ಕಚೇರಿಯಲ್ಲಿ ನ್ಯಾಯಕ್ಕಾಗಿ ಅಲೆದಾಡಿ ಬೇಸತ್ತಂತಹ ನರೇಶ್ ಎನ್ನುವ ವ್ಯಕ್ತಿ ತಹಸೀಲ್ ಕಚೇರಿಯಲ್ಲಿ ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಸಂಭವಿಸಿದೆ. ಬೀದರ್ನ ತಹಸೀಲ್ದಾರ್ ಕಚೇರಿಯಲ್ಲಿ ತನಗೆ ನ್ಯಾಯ ಸಿಗಲಿಲ್ಲ ಎಂಬ ಕಾರಣಕ್ಕೆ ನರೇಶ್ ಎಂಬಾತ ಕಚೇರಿಯಲ್ಲಿಯೇ ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಕಳೆದ 4 ವರ್ಷದಿಂದ ನಗರದ ಕರ್ನಾಟಕ ಕಾಲೇಜು ಬಳಿ ಇರುವ ತನ್ನ 2 ಎಕರೆ ಜಮೀನನ್ನು ಮಾರಾಟ ಮಾಡಿದ್ದಾನೆ. ಉಳಿದ 20 ಗುಂಟೆ ಜಮೀನಿನಲ್ಲಿ ಬೇರೆಯವರ ಹೆಸರು ಸೇರ್ಪಡೆಯಾಗಿದ್ದು ಅದನ್ನು ತೆಗೆಯಲು ಕಳೆದ 4 ವರ್ಷದಿಂದ ಕಚೇರಿಗೆ ಅಲಿಯುತ್ತಿದ್ದಾನೆ. ಆದರೆ ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಮೊನ್ನೆ ತಹಸೀಲ್ದಾರ್ ಲಕ್ಷ್ಮಣರಾವ್ ಅವರ ಮನೆಯಲ್ಲಿಯೇ ಇದೇ ರೀತಿ ಆತ್ಮಹತ್ಯೆಗೆ ಯತ್ನಿಸಿದ್ದ. ಆದರೆ ಅಂದು ನಿನ್ನ ಕೆಲಸ ಮಾಡುತ್ತೇವೆ ಎಂದು ಆಶ್ವಾಸನೆ ಕೊಟ್ಟಿದ್ದರಿಂದ ಸುಮ್ಮನಿದ್ದ. ಈತ ಇಂದು ಮತ್ತೆ ಬಂದು ನ್ಯಾಯ ಕೇಳಿದಾಗ ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಅಪ್ಪಾರಾವ್ ಮತ್ತು ಕಂಪ್ಯೂಟರ್ ಅಧಿಕಾರಿ ಬಸವರಾಜ್ ಎಂಬುವವರು ತಲಾ 10,000 ಹಣ ಕೇಳಿದ್ದಕ್ಕೆ ಆಕ್ರೋಶಗೊಂಡು ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ನನ್ನ ಹೆಸರು ಹೊಂಟಿತ್ತು ಮಾತನ್ಕೆರಿ ನರೇಶ್ ಕುಮಾರ್ ಸರ್ವೆ ನಂಬರ್ 11 ಹಿಸ್ಸಾ ನಂಬರ್ 2 ಜಂಗಲ್ ಕೊಯ್ ಜಮೀನ್ ಕರ್ನಾಟಕ ಕಾಮರ್ಸ್ ಕಾಲೇಜ್ ಬ್ಯಾಕ್ ಸೈಡ್ ನಾನು ಹೊಂಟಿತ್ತು 2 ಎಕರೆ 9 ಗುಂಟೆ ಜಮೀನು ಇತ್ತು. ಹೊಂಟರ ಅವರಿಗೆ ಏನು ಮಾಡಿದೆ 1 ಎಕರೆ 1.5 ಗುಂಟೆ ಬೇರೆಯವ್ರಿಗೆ ಮಾರಿಕಿದೆ, ಇನ್ನು 20 ಗುಂಟೆ ಇರಬೇಕಲ್ಲ, ನನ್ನ ಹೆಸರು ಮಾಡಿರಿ ಅಂತಂತೇಳಿ ಇಲ್ಲಿ ಅಪ್ಲಿಕೇಶನ್ ಕೊಟ್ಟಿನಿ ನಾನು. ಅವ್ರು ಬೇರೆಯವ್ರ ಹೆಸರು ಸೇರ್ಪಣೆ ಮಾಡ್ಯಾರ, ಬೇರೆಯವ್ರ ಹೆಸರು ಹೊಂಟದಪ್ಪ ಅಂದ್ರೆ ನಾ ಇವ್ರಿಗೆ ರಸ್ತೆ ಮಾಡಿಕೊಟ್ಟಿಲ್ಲ, ಇಂದ್ರ ರೂಸಿಗೆ ರಸಿ ಮಾಡಿಕೊಟ್ಟಿದ್ದೆ 20 ಗುಂಟೆ ಹಾಕಿಂದು ಪಾಣ್ಯದಾಗ ಹೊಂಟದ, 1 ಎಕರೆ 1.5 ಗುಂಟೆ ಮಾರಿದೆ ವಿಜಯ್ ಸಿಂಧುಲಗ ಅವ್ನು ಪಾಣ್ಯದಾಗ ಹೊಂಟದ, ಮ ಇನ್ನ 20 ಗುಂಟೆ ಬೇರೆಯವ್ರ ಹೆಸರು ಹೆಂಗೆ ಬರ್ತದ, ಅವ್ರು ಶೆಲ್ಡ್ ಇಟ್ಟಿಲ್ದೇನೆ ನೀವು ಹೆಸರು ಹಾಕಿದ್ರಿ ಹೆಂಗೆ ಅಂತ ಕೇಳ್ಕೊತಾ ಹೊಂಟಿದೆ. ಆಯ್ತಪ್ಪ ನರೇಶ್ ನಿನ್ನ ಕೈ ಜೋಡಿಸ್ತೆ, ನಾ ಮಾಡ್ತೀನಿ ನಾ ಮಾಡ್ತೀನಿ ನಾನು. ಏ ಶರಣು ಬಾ, ಏ ಗಂಗಾಧರ್ ಬಾ, ಇವ್ರು ಕೆಲಸ ಮಾಡಿಬಿಡುವಪ್ಪ. ಆಯ್ತು ಸರ್ ಮಾಡ್ತೇವೆ. ಇತ್ ಕಡೆ ಬರ್ತಿಲ್ಕಿ ಏನಂತಾರ, ನಮಗೆ ಆ ಶಿಕ್ಷಣೆ ಬರಲ್ಲ, ಸಾಬರ್ ಸುಮ್ಮನೆ ಕರೆದು ಹೇಳತ್ತಾರ. ಇನ್ನು ಇದೆಲ್ಲ ನೋಡಿದ ತಹಸೀಲ್ದಾರ್ ಕಚೇರಿಯಿಂದ ಓಡಿ ಹೋಗಿದ್ದಾರೆ. ಇತ್ತ ಪೊಲೀಸರು ಇಷ್ಟೆಲ್ಲ ಆದರೂ ಮೂಕ ಪ್ರೇಕ್ಷಕರಂತೆ ನೋಡುತ್ತಿದ್ದರು. ಸಾರ್ವಜನಿಕರು ಆತನನ್ನ ಬದುಕಿಸದೆ ಘೋಷಣೆ ಕೂಗಿದ್ದು ಮಾತ್ರ ವಿಪರ್ಯಾಸ. ಕೊನೆ ಗಳಿಗೆಯಲ್ಲಿ ಮಾರ್ಕೆಟ್ ಠಾಣೆ ಪೊಲೀಸರು ಆತನನ್ನ ಮತ್ತು ಕುಟುಂಬದವರನ್ನ ಬಂಧಿಸಿದ್ದಾರೆ. ವಿಜಯ್ ಕುಮಾರ್ ಸೂರ್ಯನ್, ಸುದ್ದಿ ಸಮಯ, ಬೀದರ್. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೀದರ್ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತೆಯರು ನಗರದ ತುಂಬ ಜಾಥಾ ನಡೆಸುವ ಮೂಲಕ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಬೀದರ್ನಲ್ಲಿ ಅಂಗನವಾಡಿ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಬೀದರ್ ನಗರದ ವಿವಿಧ ಮುಖ್ಯ ರಸ್ತೆಗಳ ಮುಖಾಂತರ ಜಿಲ್ಲಾ ಪಂಚಾಯತ್ ಕಚೇರಿಗೆ ಜಾಥಾ ಮುಖಾಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಆಹಾರ ಸಾಮಗ್ರಿಗಳು ಪ್ರತಿ ತಿಂಗಳ ಮೊದಲನೇ ವಾರದಲ್ಲಿಯೇ ಕೇಂದ್ರಗಳಿಗೆ ಸರಬರಾಜಾಗಬೇಕು ಮತ್ತು 3 ವರ್ಷದ ಬಾಡಿಗೆ ಹಣವನ್ನು ಅಂಗನವಾಡಿ ಕಾರ್ಯಕರ್ತೆಯರ ಬ್ಯಾಂಕ್ ಖಾತೆಗೆ ಸಂದಾಯ ಮಾಡಬೇಕು, ಬೀದರ್ ತಾಲೂಕಿನ ಸಿಡಿಪಿಒ ಮತ್ತು ಎಫ್ಡಿಎ ಅವರನ್ನು ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕು, ಸೌದೆ ಹಣ ಅಂಗನವಾಡಿ ಸಹಾಯಕಿಯರ ಬ್ಯಾಂಕ್ ಖಾತೆಗೆ ಸಂದಾಯ ಮಾಡಬೇಕು ಎಂದು ಒತ್ತಾಯಿಸಿ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಹಾಕುತ್ತಾ ರ್ಯಾಲಿಯ ಮುಖಾಂತರ ಬೀದರ್ ಜಿಲ್ಲಾ ಪಂಚಾಯತ್ ಕಚೇರಿಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಇವತ್ತು ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿಯರ ಗೌರವಧನವನ್ನು ಇನ್ ಟೈಮಲ್ಲಿ ಅಂದರೆ ಮೊದಲನೇ ವಾರದಲ್ಲೇ ಖಾತೆಗೆ ಹಾಕಬೇಕು, ಸಹಾಯಕರಿಗೆ ಸೌದೆ ಹಣ ಸೇರಬೇಕು, ಹಾಗೂ ವಿಶೇಷವಾಗಿ 3 ವರ್ಷದಿಂದ ಏನು ನಮ್ಮ
ಬಾಡಿಗೆ ಹಣ ಬರಬೇಕು, ಆ ಬಾಡಿಗೆ ಹಣ ಉದ್ದೇಶಪೂರ್ವಕ ಸಿ ಡಿ ಪಿ ಅವರು ಅಂಗನವಾಡಿ ಕಾರ್ಯಕರ್ತರ ಖಾತೆಗೆ ಹಾಕಲು ವಿಳಂಬ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸುಮಾರು 2-3 ಸಲ ಹೋರಾಟ ಮಾಡಿದ್ವಿ. ಇಷ್ಟೇ ಅಲ್ಲ, ಮೊನ್ನೆ ಕಳೆದ ಹೋದ ತಿಂಗಳು 30 ತಾರೀಕರಂದು ಬೀದರ್ ಸಿ ಡಿ ಪಿ ಆಫೀಸ್ಗೆ ಬೀಗ ಜಡಿದು ಧರಣಿ ಸತ್ಯಾಗ್ರಹ ನಡೆಸಿ ಒಂದೇ ವಾರದಲ್ಲಿ ಕೂಡ ಆಶ್ವಾಸನೆ ನೀಡಿದರು. ಆದರೆ ಇವತ್ತಿಗೂ ಕೂಡ ಅವನು ಯಾವುದೇ ಥರ ನೀಡಕ್ಕೆ ತಯಾರಿಲ್ಲ. ಇದ್ರ ಮೂಲ ಉದ್ದೇಶ ಏನಂದರೆ ಅಂಗನವಾಡಿ ಕಾರ್ಯಕರ್ತರಿಂದ ಹಣ ವಸೂಲಿ ಮಾಡಿ ಅವನು ಇದನ್ನು ಖಾತೆಗೆ ಹಾಕಬೇಕನ್ನೋ ಉದ್ದೇಶದಿದೆ. ನಂತರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಸುಲೋಚನಾ ಪೂಜಾರಿಯವರು, ನಮ್ಮ ಎಲ್ಲ ಬೇಡಿಕೆಗಳು ಶೀಘ್ರದಲ್ಲಿ ಈಡೇರದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಸುದ್ದಿ ಸಮಯಕ್ಕೆ ಮಾತನಾಡುತ್ತಾ ತಿಳಿಸಿದರು. ಇಂದು ವಿಶೇಷವಾಗಿ ಮುಷ್ಕರ ಹೂಡುವ ಉದ್ದೇಶ ಏನಂದ್ರೆ, ಸುಮಾರು 3 ವರ್ಷಗಳಿಂದ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಈ ರೆಂಟಿನ ಒಂದು ಹಣ ಬಿಡುಗಡೆ ಆಗಿದೆ. ಅದನ್ನು ಬಜೆಟ್ ಇಟ್ಕೊಂಡು ಒಂದು ದುರುದ್ದೇಶದಿಂದ ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಹಣ ವಸೂಲಿ ಮಾಡಿಕೊಂಡು ಈ ಬಾಡಿಗೆ ದರವನ್ನು ಕೊಡಬೇಕನ್ನತಕ್ಕಂಥ ದುರುದ್ದೇಶವನ್ನು ಮಾಡಿಕೊಂಡು ನಮ್ಮ ಒಂದು ಬೀದರ್ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ನಮ್ಮನ್ನು ವಿಳಂಬ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅನೇಕ ರೀತಿಯಿಂದ ಅನೇಕ ಇನ್ನೂ ಬೇಡಿಕೆಗಳುಂಟು. ವಿಶೇಷವಾಗಿ ನಮ್ಮ ಅಂಗನವಾಡಿ ಕೇಂದ್ರಗಳ ಒಂದು ಬಾಡಿಗೆನ ತಕ್ಷಣವೇ ಬಿಡುಗಡೆ ಮಾಡಬೇಕು, ಇಲ್ಲದೆ ಹೋದರೆ ನಾವು ಮತ್ತೆ ಮುಂದೆ ಉಗ್ರ ಹೋರಾಟಕ್ಕೆ ಸಿದ್ಧರಾಗುತ್ತೇವೆ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕರಾದ ಶಿವರಾಜ್ ಕಟಗಿ, ಬಸಮ್ಮ ಬಸವರಾಜ್, ಮಧು ಪಾಂಡುರಂಗ್, ವಿಜಯಲಕ್ಷ್ಮಿ, ಪ್ರೇಮಲತಾ ಭಾಲ್ಕೆ, ಕಾವೇರಿ, ಅನಿತಾ, ಬಂಡ್ಯಮ್ಮ, ಸುಶೀಲಮ್ಮ, ಸಂಪತಿ ಹೊಕ್ರಣ, ಪುಷ್ಪ ಹಳ್ಳದಕೇರಿ, ವಿದ್ಯಾವತಿ ಜಂಗಲ್ಕೋಯಿ ಅಲ್ಲದೆ ಸಂಘಟನೆಯ ಇನ್ನೂ ಅನೇಕರು ಭಾಗವಹಿಸಿದರು. ವಿಜಯಕುಮಾರ್ ಸುರೇನ್, ಸುದ್ದಿ ಸಮಯ, ಬೀದರ್. ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಂದ ಕಾಲೇಜು ಆಡಳಿತ ಹೆಚ್ಚುವರಿ ಶುಲ್ಕ ವಸೂಲಿ ಮಾಡುತ್ತಿದ್ದು, ಈ ಸಂಬಂಧ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕಾಲೇಜು ಆಡಳಿತದ ಗಮನಕ್ಕೆ ತಂದರೂ ಕೂಡ ಈ ಸಮಸ್ಯೆ ಪರಿಹರಿಸುವಲ್ಲಿ ಯಾವ ಕ್ರಮವನ್ನು ಕೈಗೊಂಡಿಲ್ಲ. ತರುವಾಯ 8ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಹಾಗೂ ಇನ್ನಿತರ ಮುಖ್ಯ ದಾಖಲಾತಿಗಳನ್ನು ಕೊಡದೆ ಕಾಲೇಜು ಆಡಳಿತ ಪೀಡಿಸುತ್ತಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಹಾಗೂ ಉದ್ಯೋಗ ಪಡೆಯಲಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಕಾಲೇಜ್ನಲ್ಲಿ ಏನು SC ST ಹುಡುಗರಿಗೆ ಡ್ಯೂ ಹಾಕಿದ್ದಾರೆ. ಸೊ ಅದಕ್ಕೆ ಕಾರಣ ನಮ್ಮ ಕಾಲೇಜ್ನಲ್ಲಿ ಅವ್ರು ಕೇಳಿದ್ರೆ ಕಾಲೇಜ್ನವ್ರು ಅಂತಾರೆ ಸ್ಕಾಲರ್ಶಿಪ್ ಕಡಿಮೆ ಬಂದಿದೆ, ಡ್ಯೂ ನೀವು ತುಂಬಲೇಬೇಕು, ಇಲ್ಲಾಂದರೆ ನಾವು PDC ಕೊಡೋಂಗಿಲ್ಲ. ಅದಕ್ಕೆ ಮುಂಚೆ ಸ್ವಲ್ಪ ಜನರು ಹಾಲ್ ಟಿಕೆಟು ಹಿಡ್ಕೊಂಡಿದ್ರು, ನಂತರ ಇಶ್ಯೂ ಮಾಡಿದ್ರು. ಆದರೆ ಇವಾಗ ಏನು ನಮ್ಮ PDC ಕೊಡ್ತಾ ಇಲ್ಲ, ನಾವು ಜಾಬಿಗೆ ಹೋಗಬೇಕು ನಮಗೆ ತೊಂದರೆ ಆಗ್ತಾ ಇದೆ. ಎಷ್ಟು ಸ್ಟೂಡೆಂಟ್ಸಿಗಂತೂ 2 ವರ್ಷದಿಂದ ಸ್ಕಾಲರ್ಶಿಪ್ಪೇ ಬಂದಿಲ್ಲ. ಸೊ ಅವರಿದ್ದು ಡ್ಯೂ 70-80,000 ಹಾಕ್ತಿದ್ದಾರೆ. ಅದು ಒಮ್ಮೆ ನಮಗೆ ಕಟ್ಟಕ್ಕೂ ಆಗಂಗಿಲ್ಲ, ಅದು ನಾವು ಕಟ್ಟೋದು ಇಲ್ಲ. ಯಾಕಂದರೆ ಅದು ನಮ್ಮದು ಜಿಮ್ಮೆದಾರಿ ಅಲ್ಲ, ಅದು ನಾವು ಗೌರ್ಮೆಂಟ್ ಕೊಡಬೇಕು ಅದು ಸ್ಕಾಲರ್ಶಿಪ್ ನಮಗೆ, ಅದು ಸಿಗ್ತಾ ಇಲ್ಲ ನಮಗೆ. ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸರ್ PDC ಕೊಡಿ, ಏನಾದರೂ ಅದು ಲಾಂಗ್ ಪ್ರೊಸೆಸ್ ಆಗುತ್ತೆ ಅಂದರೆ ಕಾಲೇಜ್ನವರು ಕೇಳೋಕ್ಕೂ ರೆಡಿ ಇಲ್ಲ. ಸೊ ನಾವು ಜಾಬಿಗೆ ಹೋಗಬೇಕು ತೊಂದರೆ ಆಗ್ತಾ ಇದೆ. 20 ದಿನ ಆಯಿತು ನಮ್ಮದು ರಿಸಲ್ಟ್ ಬಂತು, ಆದರೆ ಅವರು ಇನ್ನೂವರೆಗೂ ನಮಗೆ ಯಾವುದೇ ಥರದ ಉತ್ತರ ಕೊಡ್ತಾ ಇಲ್ಲ, ನಮಗೆ PDC ಕೊಟ್ಟಿಲ್ಲ. ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಅವರು ಹೋಗಿದ್ದಾರೆ ಜಾಬಿಗೆ, ಈಗ ಸ್ವಲ್ಪ ದಿನದಲ್ಲಿ ಬೇರೆ ಕಾಲೇಜು ರಿಸಲ್ಟ್ ಕೊಡುತ್ತೆ. ನಾವು ತೊಂದರೆಯಲ್ಲಿ ಮೊದಲೇ ತೊಂದರೆಯಲ್ಲಿ ನಮಗೆ ತೊಂದರೆ ಕೊಡ್ತಿದ್ದಾರೆ, ಈಗ ಮತ್ತೆ ತೊಂದರೆಯಲ್ಲಿ ಬಳಲಬೇಕಾಗಿದೆ. ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ರು, ನಾವು ಡೈಲಿ ಕಾಲೇಜ್ನಲ್ಲಿ ತಿರುಗ್ತಾ ಇದ್ದೀವಿ, ದಿನ ಎಲ್ಲ ತಿರುಗಿದ್ರು ನಮಗೆ ಯಾವುದೇ ಥರದ ಉತ್ತರ ಸಿಗ್ತಾ ಇಲ್ಲ. ಕಾಲೇಜಿನಿಂದ ಸಮಾಜ ಕಲ್ಯಾಣ ಇಲಾಖೆ ತಿಳಿಸಿದ್ರು, ಅವರು ಉತ್ತರ ಕೊಡ್ತಾ ಇಲ್ಲ. 3 ವರ್ಷದಿಂದ ನಮಗೆ ಸ್ಕಾಲರ್ಶಿಪ್ ಕಡಿಮೆ ಮಾಡ್ತದೆ ಅಂತ 3 ವರ್ಷದ ಡ್ಯೂ ಹಾಕಿದ್ದಾರೆ ಕಾಲೇಜ್ನವರು. ಅದಕ್ಕೆ ನಾವು ಅವರಿಗೂ ಹೋಗಿ ಮಾತಾಡಿದ್ದೀವಿ ಸೋಷಿಯಲ್ ವೆಲ್ಫೇರ್ ಆಫೀಸ್ದವರು, ಅವರು ಸರಿಯಾಗಿ ಉತ್ತರ ನಮಗೆ ನೀಡ್ತಾ ಇಲ್ಲ. ಸೊ ನಾವು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೀವಿ ಗೌರ್ಮೆಂಟು ಎಲ್ಲರಲ್ಲಿ ಕಿ ನಮಗೆ ಆದಷ್ಟು ಬೇಗ ನಮ್ಮ ಸಮಸ್ಯೆಯನ್ನು ಪರಿಹರಿಸಬೇಕು, ಅವರಿಗೆ ತಕ್ಕಂಥ ಏನೇನೇ ಕ್ರಮಗಳು ಕೈಗೊಳ್ಳಬೇಕು ಅಂತ ಅಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಹೀಗಾಗಿ ಈ ಸಮಸ್ಯೆಯನ್ನ ಈ ಕೂಡಲೇ ಪರಿಹರಿಸಬೇಕೆಂದು AIDSO ವತಿಯಿಂದ ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಿನಾಥ್ ಸಿಂಗೆ, ಜಿಲ್ಲಾ ಕಾರ್ಯದರ್ಶಿಗಳಾದ ಹಣಮಂತ್ SS ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. June 17-19 ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 34ನೇ ವಾರ್ಷಿಕ ಕ್ಯಾಪಿಕಾನ್ 2016 ಆಯೋಜನೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಂದ ವಾರ್ಷಿಕ ಸಭೆಯ ಉದ್ಘಾಟನೆ. ಸರ್ಕಾರಿ ವಿಜ್ಞಾನ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರಿಗೆ ಪುನಶ್ಚೇತನ ಕಾರ್ಯಾಗಾರ.
ಕಲಬುರಗಿಯ ಶ್ರೀಮತಿ ವೀರಮ್ಮ ಗಂಗಸಿರಿ ಪದವಿ ಮಹಾವಿದ್ಯಾಲಯದಲ್ಲಿ ಆಯೋಜನೆ. ಅಂಬ ಭವಾನಿ ಕಲಾ ಮತ್ತು ಸಾಹಿತ್ಯ ಸಂಘ ಕಲಬುರಗಿ ವತಿಯಿಂದ ವಿಶ್ವ ಪಿತೃ ದಿನಾಚರಣೆ. ಕಲಬುರಗಿಯ ರಂಗಮಂದಿರದಲ್ಲಿ ಜೂನ್ 19ರಂದು ಕಿರುನಾಟ್ಯ ಪ್ರದರ್ಶನದ ಆಯೋಜನೆ. ಜೂನ್ 19ರಂದು ಪ್ರಪಂಚದಾದ್ಯಂತ ವಿಶ್ವ ತಂದೆಯರ ದಿನಾಚರಣೆಯ ಆಚರಣೆ. ತನ್ನ ಮಗಳಿಗೆ ಸ್ವಂತ ಕಿಡ್ನಿ ನೀಡಿ ಶ್ರೇಷ್ಠತೆ ಮೆರೆದ ಕಲಬುರಗಿಯ ತಂದೆ. ಬೀದರ್ನ ತಹಸೀಲ್ ಕಚೇರಿಯಲ್ಲಿ ನ್ಯಾಯಕ್ಕಾಗಿ ಅಲೆದಾಡಿ ಬೇಸತ್ತ ನರೇಶ್. ಕಚೇರಿಯಲ್ಲಿ ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಬೀದರ್ ವ್ಯಕ್ತಿ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಬೀದರ್ ಅಂಗನವಾಡಿ ನೌಕರರ ಆಗ್ರಹ. ಬೀದರ್ ನಗರದ ವಿವಿಧ ಮುಖ್ಯ ರಸ್ತೆಗಳಲ್ಲಿ ಜಾಥಾ ನಡೆಸುವ ಮೂಲಕ ಜಿಲ್ಲಾ ಪಂಚಾಯತ್ ಸಿಇಒಗೆ ಮನವಿ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಪಿಡಿ ಎಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳ ಶಿಷ್ಯ ವೇತನ ಸಮಸ್ಯೆ. ಆಲ್ ಇಂಡಿಯಾ ಡೆಮೋಕ್ರಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವತಿಯಿಂದ ಪ್ರತಿಭಟನೆ. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಯುನಿಕ್ ಸ್ಕೂಲ್ ನೀಡ್ಸ್. ಯುನಿಕ್ ಸ್ಕೂಲ್ ನೀಡ್ಸ್ ಮಕ್ಕಳಿಗಾಗಿ ಓದಲು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲ ತರಹದ ಸಾಮಗ್ರಿಗಳ ಬೃಹತ್ ಮಳಿಗೆ ಈಗ ಒಂದೇ ಸೂರಿನಡಿಯಲ್ಲಿ ನಿಮ್ಮ ಕಲಬುರಗಿ ನಗರದ ಎಂಬಿ ನಗರ ಮೇನ್ ರೋಡ್ನಲ್ಲಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಗ್ರೀನ್, ವೈಟ್, ಬ್ಲ್ಯಾಕ್ ಬೋರ್ಡ್ಗಳು, ನೋಟಿಸ್ ಬೋರ್ಡ್, ಸಿರಾಮಿಕ್ ಗ್ರೀನ್ ಮತ್ತು ವೈಟ್ ಬೋರ್ಡ್ಗಳು, ಸ್ಕಾಲರ್ ಕಂಪನಿಯ ಮ್ಯಾಗ್ನೆಟಿಕ್ ಬೋರ್ಡ್ ಲಭ್ಯವಿದೆ. ವರ್ಧಮಾನ್ ಐಕ್ಯೂ ಟಾಯ್ಸ್, ಓಕೆ ಪ್ಲೈ, ಪ್ರಗತಿ ಸಿಸ್ಟಮ್, ನ್ಯೂಸ್ ಪೇಪರ್ ಮತ್ತು ಬುಕ್ಗಳ ಸ್ಟ್ಯಾಂಡ್ಗಳು, ಸ್ಕೂಲ್ ಡೆಕ್ಸ್, ಪೋಡಿಯಂ, ಇಜಲ್ ಸ್ಟ್ಯಾಂಡ್, ಇಂಜಿನಿಯರಿಂಗ್ ಡ್ರಾಯಿಂಗ್ ಸ್ಟ್ಯಾಂಡ್, ಪ್ರೊಜೆಕ್ಟರ್ ಮತ್ತು ಇನ್ನೂ ಅನೇಕಾನೇಕ ವಸ್ತುಗಳ ಭಂಡಾರ ನಮ್ಮಲ್ಲಿ ದೊರೆಯುತ್ತದೆ. ಸಣ್ಣ ಮಕ್ಕಳಿಗಾಗಿ ಜ್ಞಾನ ದರ್ಶನ ಹಾಗೂ ದೈಹಿಕ ಮನರಂಜನೆಯ ಜೊತೆಗೆ ಜಾರುವ ಬಂಡಿ ವಿಶೇಷವಾಗಿ ನಮ್ಮ ಸ್ಟೋರ್ಸ್ನಲ್ಲಿ ಸಿಗುತ್ತದೆ. ಚಿಕ್ಕ ಮಕ್ಕಳ ಕುದುರೆ ಆಟಿಕೆ ಮತ್ತು ಸೈಕಲ್ಗಳು ಲಭ್ಯ. ಖರೀದಿಸಲು ತಪ್ಪದೆ ಭೇಟಿ ಕೊಡಿ ಯುನಿಕ್ ಸ್ಕೂಲ್ ನೀಡ್ಸ್, ಎಂಬಿ ನಗರ್ ಮೇನ್ ರೋಡ್, ಕಲಬುರಗಿ. ನಿಮ್ಮ ಮಕ್ಕಳ ಆಟ ಪಾಠದ ನೀಡ್ಸ್ಗಾಗಿ ಕರೆ ಮಾಡಿ ಯುನಿಕ್ ಸ್ಕೂಲ್ ನೀಡ್ಸ್. ಸೆಲ್ ನಂಬರ್ 9448577070. ನವದೆಹಲಿಯ ಎಐಸಿಟಿಇ ಇಂದ ಮಾನ್ಯತೆ ಪಡೆದ ಮತ್ತು ವಿಟಿಯು ಬೆಳಗಾವಿಯಿಂದ ಅಂಗೀಕೃತಗೊಂಡಿರುವ ಅಪ್ಪ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಲಬುರಗಿಯಲ್ಲಿ 2016-17 ಸಾಲಿನ ಶೈಕ್ಷಣಿಕ ವರ್ಷದ ತಾಂತ್ರಿಕ ಕೋರ್ಸ್ಗಳಾದ ಸಿವಿಲ್, ಮೆಕ್ಯಾನಿಕಲ್, ಇಎಂಸಿ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್, ಎಂಟೆಕ್ನ ನ್ಯಾನೋ ಟೆಕ್ನಾಲಜಿ, ಡಿಜಿಟಲ್ ಎಲೆಕ್ಟ್ರಾನಿಕ್, ಪಿಎಲ್ಎಸ್ಐ ಅಂಡ್ ಎಂಬಿಡೆಡ್ ಸಿಸ್ಟಮ್ಸ್, ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂಡ್ ಇಂಜಿನಿಯರಿಂಗ್ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್ ಆಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಸಂಸ್ಥೆಯಲ್ಲಿನ ಸೌಲಭ್ಯಗಳು: ನುರಿತ ಅನುಭವಿ ಸಿಬ್ಬಂದಿ, 24 ಗಂಟೆಗಳ ಕಾಲ ಎಸಿ ಗ್ರಂಥಾಲಯ, ಹವಾನಿಯಂತ್ರಿತ ತರಗತಿಯ ಕೋಣೆಗಳು ಮತ್ತು ಪ್ರಯೋಗಾಲಯ, ಎಸಿ ಸಭಾಂಗಣ,
ವೈಫೈ ಕನೆಕ್ಟಿವಿಟಿ, ಬಸ್ ಸೌಕರ್ಯ, ಕರಿಯರ್ ಗೈಡ್ಸ್ ಸೆಲ್, ತರಬೇತಿ ಮತ್ತು ಪ್ಲೇಸ್ಮೆಂಟ್ ಸೆಲ್. ವಿದ್ಯಾರ್ಥಿಗಳ ಪ್ರತಿದಿನದ ಶೈಕ್ಷಣಿಕ ಪ್ರಗತಿಯನ್ನು ಪಾಲಕರಿಗೆ ತಿಳಿಸಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 41,600 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುವುದು. 31 ಕೈಗಾರಿಕಾ ಕಂಪನಿಗಳಿಗೆ 202 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದಾರೆ. ಕ್ರೀಡಾ ಚಟುವಟಿಕೆಗಳಿಗಾಗಿ ಬೃಹತ್ತಾದ ಆಟದ ಮೈದಾನ, ಹಚ್ಚು ಹಸಿರು ಗಿಡ ಮರ ಹುಲ್ಲು ಹಾಸಿಗೆಗಳಿಂದ ಕೂಡಿದ ಪ್ರಶಾಂತವಾದ ವಾತಾವರಣದ ಕಾಲೇಜ್ ಕ್ಯಾಂಪಸ್. ಪ್ರವೇಶ ಪಡೆಯಲು ಸಂಪರ್ಕಿಸಿ ಪ್ರಾಂಶುಪಾಲರು 9845020846, ಡೀನ್ 9243219188, ದೂರವಾಣಿ 08472273657.